ಪಕ್ಕ ಲವ್ ಸ್ಟೋರಿ, ಕಾಲೇಜ್ ಹುಡುಗಿರು ಕಾಲೇಜ್ ಹುಡುಗರೆಲ್ಲ ನೋಡಬೇಕು. ಇನ್ನು ಏನು ಅರ್ಥನೇ ಆಗಲಿ, ಇನ್ನೊಂದ್ಸಾರಿ ಬಂದ ನೋಡಿ ಅಂತ ಹೇಳ್ತೀನಿ. ಬೇರೆ ರಾಜ್ಯದಿಂದ ಬಂದಿದಾರಲ್ಲ, ಅಂತವ್ರು ಕನ್ನಡ ಕಲಿಬೇಕು. ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ ತೋರಿಸಿದ್ದಾರೆ, ಸೂಪರ್ ಹಳೆ ಹಿಸ್ಟ್ರಿನೆಲ್ಲ ತಿರ್ಗಾ ತೆಗೆದಿದ್ದಾರೆ. ಕರ್ನಾಟಕನ ಎಲ್ಲೂ ಮರಿಬಾರ್ದು ಸರ್. ಗುಡ್ ಗುಡ್ ಆರ್ ಗುಡ್ ಡರ್ ನಾವು ಡ್ಯಾಂಗ್ ಎರಡು ಮೂರು ಸಲ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೂಪರ್ ಸೂಪರ್ ಹಳೆ ಹೋರಾಟ ನೆನೆಸ್ಕೊಂಡವ್ರು ಚೆನ್ನಾಗಿ ಸೂಪರ್ ಚೆನ್ನಾಗಿದೆ ಬಾಸ್. ಒಂದು ಸಲ ನೋಡ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಮೂವಿ ಸೂಪರ್ ಆಗಿದೆ, ಸೂಪರ್ ಇದೆ ಸರ್, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸಿನಿಮಾ ಮಾತ್ರ ಅದ್ಭುತವಾಗೈತೆ. ಪಕ್ಕ ಲವ್ ಸ್ಟೋರಿ, ಕಾಲೇಜ್ ಹುಡುಗಿರು ಕಾಲೇಜ್ ಹುಡುಗರೆಲ್ಲ ನೋಡಬೇಕು, ತುಂಬ ಅರ್ಥ ಆಗುತ್ತೆ ಸಿನಿಮಾ ಅಂದರೆ. ಸೂಪರ್ ಆಗೈತೆ, ಚೆನ್ನಾಗಿ ಮಾಡೋರು. ಇನ್ನು ಏನು ಅರ್ಥನೇ ಆಗಲಿ, ಇನ್ನೊಂದ್ಸಾರಿ ಬಂದ ನೋಡಿ ಅಂತ ಹೇಳ್ತೀನಿ. ಇವರು ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್. ಶಂಕರ್ ನಾಗ್ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಫಿಲಿಮ್ಸ್ ಫಸ್ಟ್ ಆಫ್ ಸಖತ್ತಾಗಿದೆ. ಸೂಪರ್ ಸೂಪರ್ ಮೂವಿ ಚೆನ್ನಾಗಿದೆ. ಲವ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಪ್ರೀತಿ ಬಗ್ಗೆ ಏನಂತ ತಿಳಿಸಿದ್ರೆ ಸೂಪರ್ ಆಗಿದೆ. ನೋಡುವಂಥ ಫಿಲ್ಮ್ ಚೆನ್ನಾಗಿದೆ, ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸು ಕನ್ನಡಿಗರು ಕಾರಣ ಇಲ್ಲಿ ಬಂದಿರೋರು ಬೇರೆ ರಾಜ್ಯದಿಂದ ಬಂದಿದ್ದಾರಲ್ಲ, ಅಂಥವ್ರು ಸರ್ ಕನ್ನಡ ಕಲಿಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೈ ಕರ್ನಾಟಕ, ಬಲೂಸ್ ಗಣೇಶ್ಗೆ ಜೈ. ಥ್ಯಾಂಕ್ ಯು. ಚೆನ್ನಾಗಿದೆ ಫಿಲಮ್ಮು, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಚೆನ್ನ, ಸೂಪರ್ ಫ್ರೆಂಡ್, ಸೂಪರ್ ಸರ್, ಸೂಪರ್ 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 ಗೀತಾ, ಸೂಪರ್ ಮಾಬಲಸ್, ಸೂಪರ್ 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 ಪರವಾಗಿಲ್ಲ. ಒಳ್ಳೆ ಸೆಂಟಿಮೆಂಟ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ ತೋರಿಸಿದ್ದಾರೆ, ಸೂಪರ್ ಹಳೆ ಹಿಸ್ಟ್ರಿನೆಲ್ಲ ತಿರ್ಗಾ ತೆಗೆದಿದ್ದಾರೆ. ಕರ್ನಾಟಕನ ಎಲ್ಲೂ ಮರಿಬಾರ್ದು ಸರ್. ಗುಡ್ ಗುಡ್ ಆರ್ ಗುಡ್ ಡರ್ ನಾವು ಡ್ಯಾಂಗ್ ಫಿಲಮ್ ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ಮು ಚೆನ್ನಾಗಿದೆ. ಗಣೇಶ್ ಅವ್ರ ಬಗ್ಗೆ ಹೇಳಿ, ಚೆನ್ನಾಗಿ ಮಾಡಿದ್ದಾರೆ, ಕನ್ನಡ ಬೆಳೆಸೋಕ್ಕೆ ಒಳ್ಳೆ ಫಿಲಮ್ ಇದು. ಓಕೆ, ಸೂಪರ್ ಮೂವಿ. ಮೊದಲು ಅವಾಗ ರಾಜ್ಕುಮಾರ್ ಎಲ್ಲ ಹೆಂಗ್ ಚಳುವಳಿ ಮಾಡಿದ್ರು, ಇವಾಗ ಅದನ್ನ ವಿವೋ ಪಂತ್ರ ಅವ್ರು ತೋರಿಸ್ತಾ ಇದೆ. ಪ್ರತಿಯೊಬ್ಬರು ನಮ್ಮ ಕನ್ನಡದವರು ಬಂದು ನೋಡಿ ಪ್ರೋತ್ಸಾಹ ಕೊಡಿ, ಕನ್ನಡ ಚಿತ್ರ ಬೆಳೀಲಿ. ಗಣೇಶ್ ಅವ್ರಿಗೆ, ಗಣೇಶ್ ಅವ್ರಿಗೆ ಚೆನ್ನಾಗಿದೆ ಸರ್ ಸಿನಿಮಾ, ಚೆನ್ನಾಗಿದೆ. ಗಣೇಶ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಸೊ ಲವ್ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರೀತಿ ಅಂದ್ರೆ ಅದರ ಅರ್ಥ ಎಲ್ಲ ತಿಳಿಸಿದ್ದಾರೆ. ನೋಡ್ಬೋದು ಪಿಕ್ಚರ್ ಚೆನ್ನಾಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಏನು ಹೇಳ್ತೀರಾ, ಎಲ್ಲ ಥರ ಆ್ಯಸ್ ಯೂಶ್ವಲು, ನಗು ಸ್ಮೈಲಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ, ಅಳೋ ಆ್ಯಕ್ಟಿಂಗು ಎಲ್ಲ ಸಖತ್ತಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎರಡು ಮೂರು ಸಲ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏನು ಮೆಸೇಜ್ ಏನಿದೆ ಸಿನಿಮಾದಲ್ಲಿ? ಮೆಸೇಜ್ ಎಲ್ಲ ರೀತಿ ಇದೆ ಸರ್, ಪ್ರೀತ್ ಸರ್ ಹೆಂಗ್ ನೋಡ್ಕೋಬೇಕು ಎಲ್ಲ ಇದೆ. ಓಕೆ, ಭಾಷೆ ಬಗ್ಗೆ ಇದೆ ಅಂತ ಹೇಳಿದ್ರು. ಆ ಭಾಷೆ ಅದನ್ನೇ ನೋಡ್ಬೇಕು ಸರ್, ನವೆಂಬರ್ ಫಸ್ಟ್ಗೆ ಯಾವುದೇ ಅದಕ್ಕೆ ಅಡ್ಡಿ ಇದೆ ಅಂತ ಆತಂಕ ಇಲ್ಲದೆ ಅದನ್ನೆಲ್ಲರೂ ನೋಡ್ಬೇಕು ಸರ್. ಯಾವುದೇ ಪರಭಾಷೆಗಳು ಅದನ್ನ ವಿರೋಧ ಮಾಡಬಾರ್ದು, ಅದೊಂದೇ ನಮ್ಗೆ ಕಳಕಳಿ ಸರ್. ಥ್ಯಾಂಕ್ ಯು, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಮೂವಿ ತುಂಬ ಸಖತ್ತಾಗಿದೆ, 100 ಪಕ್ಕ ಓಡುತ್ತೆ ಅನ್ಕೊಂತೀನಿ. ಗೋಲ್ಡನ್ ಸ್ಟಾರು ಡಬಲ್ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಕನ್ನಡ ಗೋಕಾಕ್ ಚಿರುವಳಿ ಬಗ್ಗೆ ನಂಬರ್ ಒಂದಾಗಿ ಮಾಡಿದ್ದಾರೆ, ಅದಂತೂ ತುಂಬ ಇಷ್ಟ ಆಯಿತು. ಮತ್ತು ಹಳೆ ಹೀರೋ ಎಲ್ಲರೂ ತೋರಿಸಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಸಿನಿಮಾ ನೋಡಿದ್ದೀರಿ, ಏನನ್ನಿಸ್ತು ನಿಮಗೆ ಸಿನಿಮಾ ಬಗ್ಗೆ? ಒಂದು ಒಳ್ಳೆ ಅದ್ಭುತ ಸಿನಿಮಾ ವಿಜಯ್ ನಾಗೇಂದ್ರ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋದು, ಅದು ಅವ್ರ ಮೊದಲ ಸಿನಿಮಾ, ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಗಣೇಶ್ ಅವ್ರ ಬಗ್ಗೆ, ಗಣೇಶ್ ಅವರು ಹೇಳಲೇಬೇಕಾಗಿಲ್ಲ, ಅವರು ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟ್ ಅವರು. ಸೊ ಅವರ ಆ್ಯಕ್ಟಿಂಗ್ ಇರ್ಬೋದು, ಅವರ ನಗುನೇ ನೋಡೋಕ್ಕೆ ಒಂದು ಚಿಂದ. ಆ್ಯಕ್ಚುಲಿ ಭಾಷೆ ಬಗ್ಗೆ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದೇ ಹೇಳಿದ್ನಲ್ಲ ಸರ್, ಆ್ಯಕ್ಚುಲಿ ನಿರ್ದೇಶಕರು ಕನ್ನಡದ ಪ್ರೇಮವನ್ನು ಎತ್ತಿ ಹಿಡಿದಿದ್ದಾರೆ. ಸೊ ಅವರು ಕನ್ನಡದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾರ್ನಿಂಗ್ ತುಂಬ ಜನ ಎಲ್ಲ ಬಂದು ಸಕ್ಸಸ್ಫುಲ್ ಕಾಣಲಿ ಎಂದು ಇದು ಮಾಡ್ತಾ ಇದ್ದೇವೆ. ಇವತ್ತು ಗೋಲ್ಡನ್ ಸ್ಟಾರ್ ಅಭಿಮಾನಿಗಳ ಬಳಗ ನಾವೆಲ್ಲ ಸೇರಿ ಪ್ರಸನ್ನ ಚಿತ್ರಮಂದಿರದಿಂದ ತ್ರಿವೇಣಿ ಚಿತ್ರಮಂದಿರದವರೆಗೂ ಮೆರವಣಿಗೆ ಮೂಲಕ ಹೋಗಿ ಗಣಿಯಣ್ಣವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ. ಗೀತಾ ಚಲನಚಿತ್ರವು ಯಾವ್ಯಾವ ಚಲನಚಿತ್ರ ಮಂದಿರದಲ್ಲಿ ತೆರೆಕಂಡಿದೆ, ಎಲ್ಲ ಚಲನಚಿತ್ರ ಮಂದಿರದಲ್ಲೂ ಶತದಿನೋತ್ಸವ ಆಚರಿಸಲೆಂದು ನಾವು ನಮ್ಮ ಬಳಗದಿಂದ ಎಲ್ಲರೂ ಶುಭ ಹಾರೈಸ್ತಾ ಇದ್ದೀವಿ. ಗೋಲ್ಡನ್ ಸರ್ ಗಣೇಶ್ಗೆ, ಗೋಲ್ಡನ್ ಸರ್ ಗಣೇಶ್ಗೆ, ಗೋಲ್ಡನ್ ಸರ್ ಗಣೇಶ್ಗೆ, ಗೋಲ್ಡನ್ ಸರ್ ಗಣೇಶ್ಗೆ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ನಾವು ನಮ್ಮ ಹಳೆ ಶಂಕರ್ ನಾಗ್ ಅವ್ರು ನೆನೆಸ್ಕೊಂಡು ಈ ಪಿಕ್ಚರ್ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಹಳೆ ಶಂಕರ್ ನಾಗ್ ಅಲ್ಲ, ಯಾವಾಗ್ಲೂ ಶಂಕರ್ ನಾಗ್ ಅವರು.
ಶಂಕರ್ ನಗರ್ ನೆನೆಸ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ, ಪಿಕ್ಚರ್ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಆರೈಸ್ತಾ ಇದ್ದೀನಿ. ಶಂಕರ್ ನಗರ್ ಅಭಿಮಾನಿನ ಡೈಲಾಗ್ ಹೊಡಿರಿ, ಶಂಕರ್ ನಾಗ್ಯ, ಶಂಕರ್ ನಾಗ್ಯ, ಶಂಕರ್ ನಾಗ್ಯ. ಲವ್ ಸ್ಟೋರಿ, ಕಾಲೇಜ್ ಹುಡುಗಿರು ಕಾಲೇಜ್ ಹುಡುಗರೆಲ್ಲ ನೋಡಬೇಕು. ಇನ್ನು ಏನು ಅರ್ಥನೇ ಆಗಲಿಲ್ಲ, ಇನ್ನೊಂದ್ಸರಿ ಬಂದ ನೋಡಿ ಅಂತ ಹೇಳ್ತೀನಿ. ಬೇರೆ ರಾಜ್ಯದಿಂದ ಬಂದಿದಾರಲ್ಲ, ಅಂತವ್ರು ನೋಡ್ಬೇಕು, ಕನ್ನಡ ಕಲಿಬೇಕು. ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ನ ತೋರಿಸಿದ್ದಾರೆ, ಸೂಪರ್. ಹಳೆ ಹಿಸ್ಟ್ರಿನೆಲ್ಲ ತಿರ್ಗಾ ತೆಗ್ದಿದ್ದಾರೆ, ಕನ್ನಡನ ಎಲ್ಲೂ ಮರಿಬಾರ್ದು ಸರ್. ಗುಡ್ 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 ಡರ್, ಎರಡ್ ಮೂರ್ ಸಲ ನೋಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ.